ನಾನು ಕಂಡಂತೆ ಅಪ್ಪು ಈ ಫುಡ್ ಫೆಸ್ಟಿವಲ್ ಆದ ಕಾರಣದಿಂದ ನಾನು ಫುಡ್ ಬಗ್ಗೆ ಮಾತಾಡ್ತೀನಿ ಅಪ್ಪು ಸರ್ ಅವರು ಬ ಮುಂದೆ ಯಾವ ಫುಡ್ ಬಗ್ಗೆ ಹೇಳಿದ್ರು ಕೂಡ ಯಾವಾಗಲೂ ಅವರು ಅದನ್ನು ತುಂಬ ಆಸಕ್ತಿಯಿಂದ ಮಾತಾಡ್ತಿರುವಂಥ ತುಂಬ ಪ್ಯಾಷನೇಟಾಗಿ ಆಗಿ ಮಾತಾಡ್ತಾ ಇದ್ದಂಥ ಒಂದು ಟಾಪಿಕ್ ಅಂದರೆ ಫುಡ್ ಅವರು ತಿನ್ನೋದಕ್ಕೆ ಎಷ್ಟು ಇಷ್ಟಪಡ್ತಾಯಿದ್ರು ತಿನ್ಸೋದಕ್ಕೂ ಅಷ್ಟೇ ಇಷ್ಟಪಡ್ತಾಯಿದ್ರು ಹೇಗೆ ಅಂದರೆ ನಾನು ಮಾಯಾ ಬಜಾರ್ ಶೂಟಿಂಗ್ ಆಗಬೇಕಾದ್ರೆ ಮತ್ತು ಪ್ರಮೋಷನ್ ಟೈಮಲ್ಲಿ ನಾನು ಮಂಗಳೂರು ಬಿಟ್ಟು ತುಂಬ ಟೈಮ್ ನಾನು ಬೆಂಗಳೂರಲ್ಲಿದ್ದೆ ಅವ್ರಿಗೆ ಗೊತ್ತಿತ್ತು ಮಂಗಳೂರು ಅಂದರೆ ಫಿಶ್ ಅಂದರೆ ತುಂಬ ಇಷ್ಟ ಅಂತ ಹಾಗೆ ಒಂದು ಸಲ ಮನೆ ಬಾ ಊಟಕ್ಕೆ ಅಂತ ಕರೆಸಿ ಸೊ ಮಟನು ನಂಗೆ ಇಷ್ಟ ಅಂತ ಗೊತ್ತಿತ್ತು ಮಟನೆಲ್ಲ ಮಾಡಿಸಿ ಫಿಶ್ ಎಲ್ಲ ಹೊರಗಡೆಯಿಂದ ತರಿಸಿ ಅವರು ರೆಡಿ ಇಟ್ಟಿದ್ದರು ಇದು ಅವರು ಅವರಿಗೆ ಎಷ್ಟು ಫುಡ್ ಇಷ್ಟ ಅನ್ನೋದನ್ನು ತೋರಿಸುತ್ತೆ ಒಂದು ಅದ್ರ ಜೊತೆಗೆ ಇನ್ನೊಬ್ಬರಿಗೆ ತಿನ್ನಿಸೋದ್ರಲ್ಲೂ ಅವರಿಗೆ ಎಷ್ಟು ತೃಪ್ತಿ ಎಷ್ಟು ಖುಷಿ ಯಾರೋ ಒಬ್ಬ ಸಾಮಾನ್ಯ ನಟನನ್ನು ಇಲ್ಲ ಇವನಿಗೆ ಇದೆಲ್ಲ ಇಷ್ಟ ಇದೆಲ್ಲ ತರಿಸ್ಬೇಕು ಇದೆಲ್ಲ ತರಿಸಿದ್ರೆ ಇವನಿಗೆ ಖುಷಿಯಾಗುತ್ತೆ ಊರನ್ನು ಮಿಸ್ ಮಾಡ್ಕೋತದೇ ಅನ್ನೋ ಯೋಚನೆ ಅವರ ಪ್ರೀತಿಯನ್ನು ತೋರಿಸುತ್ತೆ ಅಂದರೆ ಪ್ರೀತಿ ಅನ್ನೋವಂತಹ ಒಂದು ವಿಷಯವೇ ಹಾಗೆ ನೀವು ಒಂದು ಸಣ್ಣ ವಿಷಯವನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಅನ್ನೋದು ನಿಮ್ಮೊಳಗೆ ಬಂದ ಮೇಲೆ ಅದು ಎಲ್ಲದರ ಮೇಲೆ ಹಬ್ಬುತ್ತೆ ಅಪ್ಪು ಸರ್ ಅದಕ್ಕೆ ದೊಡ್ಡ ಉದಾಹರಣೆ ಆ್ಯಂಡ್ ಅವರ ಹೆಸರಿನಲ್ಲಿ ಈ ಒಂದು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅನ್ನುವಂತಹ ಒಂದು ಫುಡ್ ಫೆಸ್ಟಿವಲ್ ಏನು ನಡೀತಾ ಇದೆ ತಕ್ಕ ಪರ್ಸನ್ಗೆ ತಕ್ಕುದಾದಂಥ ಒಂದು ಫುಡ್ ಫೆಸ್ಟಿವಲ್ ಯಾಕಂದರೆ ಬೇರೆ ಬೇರೆ ಕಡೆ ಜಾಗಗಳಲ್ಲಿ ಅಪ್ಪು ಸರ್ ಯಾವುದೆಲ್ಲ ಖಾದ್ಯಗಳನ್ನು ಇದ್ರು ಅದನ್ನೆಲ್ಲ ಮೆನುವಲ್ಲಿಟ್ಟು ಇದು ನಮ್ಮ ಅಪ್ಪು ಸರ್ ಇದ್ದಂಥ ಖಾದ್ಯಗಳು ನೀವು ತಿನ್ನು ಲೈಫನ್ನು ಸೆಲೆಬ್ರೇಟ್ ಮಾಡಿ ಅನ್ನೋವಂಥ ಮೆಸೇಜ್ ಕೊಡೋದು ಐ ಥಿಂಕ್ ಅವರು ನೆನಪು ಮಾಡ್ಕೊಳ್ಳುವಂಥ ರೀತಿಗೆ ಜೊತೆಗೆ ಗಂಧದ ಗುಡಿ ಅನ್ನುವಂತಹ ಒಂದು ಒಳ್ಳೆ ಸಿನಿಮಾಗೆ ಒಂದು ಒಳ್ಳೆ ರೀತಿಯ ಒಂದು ಸ್ಟಾರ್ಟ್ ಅಂತ ನನಗೆ ಅನಿಸುತ್ತೆ ಸೊ ಅಪ್ಪು ಅಂದರೆ ಪ್ರಿಯ ಒಂದು ಆಕಳನ್ನು ಕೂಡ ಬಿಡ್ತಾ ಇಲ್ಲ ಒಂದು ಊಟ ಅನ್ನದ ಕಾಳನ್ನು ಕೂಡ ಬಿಡ್ತಾ ಇಲ್ಲ ತಿಂತಾ ಇದ್ರು ಅಂತ ಒಂದು ಎಲ್ಲ ಕಡೆ ವಿಡಿಯೋ ಕೂಡ ವೈರಲ್ ಆಗಿತ್ತು ಒಂದಿಷ್ಟು ಮಾತುಗಳು ಕೂಡ ಇತ್ತು ಅವ್ರ ಜೊತೆ ಕೂತು ನೀವು ಊಟ ಮಾಡಿದಿರಾ ಆ ಸಂದರ್ಭದಲ್ಲಿ ಅವರು ಊಟದ ಬಗ್ಗೆ ಏನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ರು ಅಂತ ಊಟ ಮಾಡ್ಬೇಕಾದ್ರೆ ಅವ್ರು ಮಾತಾಡ್ತಿದ್ ಕಮ್ಮಿ ಊಟಕ್ಕಿಂತ ಮುಂಚೆ ಮಾತಾಡ್ತಿದ್ರು ಊಟ ಆದ ನಂತರ ಮಾತಾಡ್ತಿದ್ರು ಫಸ್ಟ್ ಟೇಸ್ಟ್ ಮಾಡ್ಬೇಕಾದ್ರೆ ಒಂದು ರಿಯಾಕ್ಷನ್ ಕೊಡ್ತಾ ಇದ್ರು ಅಂದ್ರೆ ಅದು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅಂದರೆ ನನ್ನ ಲೆಕ್ಕದಲ್ಲಿ ಅವರ ಜೀವನ ಪ್ರೀತಿ ಅನ್ನೋದು ಬರೀ ಫುಡ್ ಬಗ್ಗೆ ಮಾತ್ರ ಮೀಸಲಾಗಿರಲಿಲ್ಲ ಎಲ್ಲದರ ಬಗ್ಗೆ ಕೂಡ ಡ್ಯಾನ್ಸ್ ನೋಡಿ ಅವ್ರು ಮಾಡುವಂಥ ರೀತಿ ಆ್ಯಂಡ್ ಕ್ಯಾಮರಾಗಳ ಬಗ್ಗೆ ಅವರಿಗಿದ್ದಂಥ ವಿಶೇಷವಾದ ಒಲವು ಯಾವ ಕ್ಯಾಮರಾ ಇದು ಯಾವ ರೀತಿ ಆಗುತ್ತೆ ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್ ಸಿನಿಮಾದ ಟೆಕ್ನಿಕ್ಯಾಲಿಟೀಸ್ ಸಿನಿಮಾದ ಬಗ್ಗೆ ಇದ್ದಂಥ ಒಲವು ಜೊತೆಗೆ ಈ ಪ್ರಾಣಿ ಪಕ್ಷಿ ಅದರ ಬಗ್ಗೆ ಇದ್ದಂಥ ಒಲವು ಆ್ಯಂಡ್ ಜೊತೆಗೆ ಕರ್ನಾಟಕ ಕನ್ನಡ ಭಾಷೆ ಇದ್ರ ಬಗ್ಗೆ ಇದ್ದಂಥ ಒಲವು ಜೊತೆಗೆ ಫುಡ್ ಬಗ್ಗೆ ಇದ್ದಂಥ ಒಲವು ಜೀವನದ ಎಲ್ಲ ಮಗ್ಗಲುಗಳನ್ನು ಕೂಡ ಅಷ್ಟೇ ಪ್ಯಾಷನೆಟ್ ಪ್ರೀತಿಸುವಂಥ ವ್ಯಕ್ತಿ ಹಾಗಾಗಿ ಅವ್ರ ಪಕ್ಕ ನೀವು ಕೂತ್ಕೊಂಡು ಊಟ ಮಾಡಿದ್ರೆ ಅವ್ರ ಊಟನ ಸೆಲೆಬ್ರೇಟ್ ಮಾಡೋದು ನೋಡೋ ಚೆಂದ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಅವರು ಅವ್ರ ಅದನ್ನು ತಿನ್ನೋ ರೀತಿ ಇರ್ಬೋದು ಅದನ್ನು ಯಾವಾಗಲೂ ಹೇಳ್ತೀವಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಊಟ ಮಾಡೋದು ಹಬ್ಬ ಅದನ್ನ ನೋಡೋದು ಇನ್ನೂ ದೊಡ್ಡ ಹಬ್ಬ ಅಂತ ಯಾಕಂದರೆ ಒಂದು ವಿಷಯವನ್ನು ಇಷ್ಟು ಪರ್ಫೆಕ್ಟಾಗಿ ಮಾಡಬಲ್ಲರು ಅನ್ನೋದು ನಾವು ಆ್ಯಕ್ಚುಲಿ ಆ ಫ್ಯಾಮಿಲಿಯಿಂದ ಕಲಿಬೇಕು